मॉर्निंग डियर चिल्ड्रन मक्कले नाउ इंदिन तरगतियल्ली कागदद दोणे एंब पाठद बग्गे तिळिदुकोळ्ळोण नाउ मोदलनेदागि पेपर बोट याव रीति माडोदंत तिळिदुकोळ्ळोण ओके चिल्ड्रन वन सेकेंड चिल्ड्रन वेट ओके मक्कले इवाग नाउ पेपर बोट याव रीति माडोदंत हेळिकोड्तीनि ओके फस्ट नाउ ई रीति फोल्ड माडोदु ಈ ರೀತಿ ನಾವೇನ್ಮಾಡೋದು ಫೋಲ್ಡ್ ಮಾಡೋದು ಒನ್ ಸೈಡ್ ಮತ್ತೆ ನಾವು ಈ ಥರ ಮತ್ತೆ ಏನ್ಮಾಡೋದು ಮತ್ತೆ ಈ ಥರ ಫೋಲ್ಡ್ ಮಾಡೋದು ಈಗ ಎಷ್ಟು ಲೇಯರ್ ಆಯಿತು ಮಕ್ಕಳಿದು ಫೋರ್ ಲೇಯರ್ ಆಯಿತು ಎಷ್ಟಾಯಿತು ಒನ್ ಟೂ ತ್ರೀ ಫೋರ್ ಲೇಯರ್ ಆಯಿತು ಇವಾಗ ನಾವು ಇದನ್ನೇನು ಮಾಡೋದು ಚಿಲ್ಡ್ರನ್ ಒನ್ ಲೇಯರ್ ತೊಗೊಂಡು ಹಿಂಗೆ ಟಚ್ ಆಗೋದ ರೀತಿ ಹಿಂಗೆ ಫೋಲ್ಡ್ ಮಾಡೋದು ಓಕೆ ಹಿಂಗೇನು ಮಾಡೋದು ಹಿಂಗೆ ಟಚ್ ಆಗೋ ರೀತಿ ಫೋಲ್ಡ್ ಮಾಡೋದು ಇನ್ನು ಎಷ್ಟು ತ್ರೀ ಎಷ್ಟು ಲೇಯರ್ ಉಳಿದು ಚಿಲ್ಡ್ರನ್ ತ್ರೀ ಲೇಯರ್ ಅಂದರೆ ತ್ರೀ ಪದರು ಉಳಿದು ಈ ತ್ರೀ ಪದರನ್ನು ತೊಗೊಂಡು ನಾವು ಮತ್ತೆ ಏನು ಮಾಡೋದು ಈ ರೀತಿ ಮತ್ತೆ ಮಡಚೋದು ಫೋಲ್ಡ್ ಮಾಡೋದು ಇವಾಗ ಏನಾಯಿತು ಚಿಲ್ಡ್ರನ್ ಇದು ಒಂದು ಪಾಕೆಟ್ ಆಯಿತು ಓಕೆ ಎಸ್ ಪಾಕೆಟ್ ಆಯ್ತಲ್ಲ ಇವಾಗ ನಾವು ಏನು ಮಾಡೋದು ಇದನ್ನು ಈ ಥರ ಏನು ಮಾಡೋದು ಫೋಲ್ಡ್ ಮಾಡೋದು ಈ ಥರ ಫೋಲ್ಡ್ ಮಾಡಿದರೆ ಇದೇನಾಯಿತು ಮಕ್ಕಳೇ ಇದು ಒಂದು ಗೋಲ್ಡನ್ ಶೇಪ್ ಅಂತು ಹೌದಲ್ವಾ ಇದೊಂದು ಗೋಲ್ಡನ್ ಶೇಪ್ ಅಂತಲ್ವಾ ಈಗ ನಾವು ಈಗೇನು ಮಾಡೋದು ಚಿಲ್ಡ್ರನ್ ಈ ರೀತಿ ಮಾಡಿ ಹೀಗೆ ಪದರುಗಳನ್ನು ಓಪನ್ ಮಾಡೋದು ಇವಾಗ ಇದೇನಾಯ್ತು ಈ ಥರ ಓಪನ್ ಮಾಡಿದ್ಕೊಳ್ಳೇ ಈ ಥರ ನಾವು ಫೋಲ್ಡ್ ಮಾಡಿದ್ಕೊಳ್ಳೆ ಏನಾಯ್ತು ಇದೊಂದು ಬೋಟ್ ಆಯಿತು ಏನಾಯಿತು ಚಿಲ್ಡ್ರನ್ ಈಗೇನಾಯಿತು ಚಿಲ್ಡ್ರನ್ ಇದು ನೋಡಿ ನಿಮಗೆಲ್ಲ ಇದು ಯಾವ ರೀತಿ ಕಾಣ್ತಾ ಇದೆ ಚಿಲ್ಡ್ರನ್ ಒಂದು ಬೋಟ್ ಥರ ಕಾಣ್ತಾ ಇದೆ ಎಸ್ ಇದೇನಾಯ್ತಿದು ಬೋಟ್ ಆಯ್ತಲ್ಲ ಚಿಲ್ಡ್ರನ್ ಈಗ ಈ ಬೋಟನ್ನು ನಾವೇನು ಮಾಡ್ಬೋದು ನೀರಲ್ಲಿ ಬಿಟ್ಟರೆ ವಾಟರ್ ಟ್ಯಾಂಕಲ್ಲಿ ಬಿಟ್ಟರೆ ಬೋಟ ತೇಲಿಕೊಂಡು ಹೋಗುತ್ತೆ ಎಸ್ ಓಕೆ ಇವಾಗ ಇದೇನಾಯಿತು ಚಿಲ್ಡ್ರನ್ ಬೋಟ್ ಆಯಿತು ಓಕೆ ಚಿಲ್ಡ್ರನ್ ಈಗ ಏನಾಯ್ತು ಇದು ನೋಡಿದ್ರಲ್ಲ ಇದು ಒಂದು ಬೋಟ್ ಆಯಿತು ಇವಾಗ ನಾವೇನು ಮಾಡೋಣ ಈಗ ಈ ಪೇಪರ್ ಬೋಟ್ ಬಗ್ಗೆ ಪಾಠದ ಬಗ್ಗೆ ತಿಳಿದುಕೊಳ್ಳೋಣ ಕಾಗದದ ದೋಣಿ ಮೀನ್ಸ್ ಪೇಪರ್ ಬೋಟ್ ಆಪ್ರಿನ್ ಮತ್ತು ಮೇರಿ ಕಾಗದದ ದೋಣಿ ಮಾಡುವುದನ್ನು ಕಲಿತುಕೊಳ್ಳಲು ಪಕ್ಕದ ಮನೆಯ ಮಾಮನ ಬಳಿ ಬಂದರು ಆಪ್ರಿನ್ ಮತ್ತು ಮೇರಿ ಇವರಿಬ್ಬರು ಫೆಸ್ಟ್ ಫ್ರೆಂಡ್ಸ್ ಇವರು ಏನು ಮಾಡಿದರು ಪೇಪರ್ ಬೋಟ್ ಮಾಡೋದನ್ನು ಕಲಿತುಕೊಳ್ಳಲು ಪಕ್ಕದ ಮನೆಯಲ್ಲಿರುವಂಥ ಮಾಮನ ಹತ್ರ ಬಂದರು ಮಾಮ ಓಹೋ ಮಕ್ಕಳೇ ಬನ್ನಿ ಬನ್ನಿ ಓಹೋ ಚಿಲ್ಡ್ರನ್ ಕಮ್ ಇಯರ್ ಅಂತ ಕರೆದ ನಾನು ನಿಮಗಾಗಿ ಕಾಯ್ತಾ ಇದ್ದೆ ಐ ಆಮ್ ವೇಟಿಂಗ್ ನಾ ನಿಮಗೋಸ್ಕರ ಅಂತ ಹೇಳಿದ ಆಪ್ರಿನ್ ಕ್ಷಮಿಸು ಮಾಮ ನಾವು ಕತ್ತರಿ ಹುಡುಕಿ ತುಂಬ ಹೊತ್ತು ಹಾಳು ಮಾಡಿದ್ದೆವು ಕೊನೆಗೂ ಸಿಗಲೇ ಇಲ್ಲ ಅಂತ ಆಪ್ರಿನ್ ಆ ಮಾಮನಿಗೆ ಹೇಳಿದ್ಲು ಕತ್ತರಿ ಮೀನ್ಸ್ ಸೀಜರ್ ಹುಡುಕಿ ಅಂದರೆ ಸರ್ಚ್ ಮಾಡೋದು ನೋಡಿ ಇಲ್ಲಿ ಫಸ್ಟ್ ಯಾವ ರೀತಿ ಫೋಲ್ಡ್ ಮಾಡಿದ್ದಾರೆ ನಂಬರ್ ವೈಸ್ ಕೊಟ್ಟಿದ್ದಾರೆ ಯಾವ ರೀತಿ ಬೋಟ್ ರೆಡಿ ಆಯಿತು ನಾವು ಇದೇ ರೀತಿಯಾಗಿ ಬೋಟ್ ಮಾಡಿದ್ವಲ್ಲ ಇದನ್ನು ಇದೇ ರೀತಿಯಾಗಿ ಬೋಟ್ ಮಾಡಿದ್ವಲ್ಲ ಚಿಲ್ಡ್ರನ್ ನೀವು ಏನು ಮಾಡಿ ಟ್ರೈ ಮಾಡಿ ಇದೇ ರೀತಿ ಬೋಟ್ ಮಾಡಲು ಓಕೆ ಮಾಮ ಪರವಾಗಿಲ್ಲ ನನ್ನ ಬಳಿ ಇದೆ ಕೊಡುತ್ತೇನೆ ಮಾಮ ಏನಂದ ಪರವಾಗಿಲ್ಲ ಚಿಲ್ಡ್ರನ್ ನನ್ನ ಬಳಿ ಇದೆ ನಿಮಗೆ ಕೊಡ್ತೀನಿ ಮೇರಿ ಅಬ್ಬಾ ಈಗ ಸಮಾಧಾನವಾಯಿತು ಮಾಮ ನಾವು ಕಾಗದ ಅಂಟು ತಂದಿದ್ದೇವೆ ದೋಣಿ ಮಾಡಲು ತುಂಬ ಕಾತುರದಿಂದಿದ್ದೇವೆ ಆ ಮೇರಿ ಏನು ಹೇಳ್ತಾಳೆ ಮಾಮನಿಗೆ ನನಗೆ ತುಂಬ ಸಮಾಧಾನವಾಯಿತು ಯಾಕಂದರೆ ನಾವು ಹುಡುಕಿದ್ರು ನಮ್ಗೆ ಕತ್ತರಿದ್ದು ಸಿಗಲಿಲ್ಲ ನೀವೇನು ತಂದಿದ್ದೀರಿ ಕಾಗದ ಮತ್ತು ಅಂಟು ಕಾಗದ ಅಂದರೆ ಪೇಪರ್ ಅಂಟು ಓಕೆ ತಂದಿದ್ದೇವೆ ದೋಣಿ ಮಾಡಲು ತುಂಬ ಕಾತುರದಿಂದಿದ್ದೇವೆ ಮಾಮ ಸರಿ ಇಲ್ಲಿ ಇನ್ನೂ ಅನೇಕ ಬಣ್ಣದ ಕಾಗದಗಳಿವೆ ನಿಮಗೆ ಇಷ್ಟವಾದ ಬಣ್ಣದ ಕಾಗದವನ್ನು ಆರಿಸಿ ಚೌಕಾಕಾರವಾಗಿ ಕತ್ತರಿಸ್ರಿ ಅದಕ್ಕೆ ಮಾಮ ಹೇಳ್ತಾರೆ ಇಲ್ಲಿ ಅನೇಕ ಕಲರ್ಸ್ ಇವೆ ಮೆನಿ ಕಲರ್ಸ್ ಇವೆ ನಿಮಗೆ ಯಾವ ನಿಮ್ಮ ಫೇವ್ರೆಟ್ ಯಾವುದಿದೆ ಆ ಕಲರ್ದ ಕಾಗದವನ್ನು ಆರಿಸಿ ಪೇಪರನ್ನು ತಗೋರಿ ಚೌಕಾಕಾರವಾಗಿ ಕತ್ತರಿಸಿ ಚೌಕಾಕಾರ ಮೀನ್ಸ್ ಸ್ಕ್ವೇರ್ ಆಗಿ ಕತ್ತರಿಸಿ ಆಪ್ರಿನ್ ಎಷ್ಟೊಂದು ಬಣ್ಣದ ಕಾಗದಗಳಿವೆ ಆಪ್ರಿನ್ ಅಂತಾಳೆ ವೈ ಮೆನಿ ಕಲರ್ಸ್ ಪೇಪರ್ಸ್ ಅಂತಾಳೆ ನಾನು ಕೆಂಪು ಬಣ್ಣದ ಕಾಗದ ತೆಗೆದುಕೊಳ್ಳಿ ನನಗೆ ರೆಡ್ ಫೇವ್ರೆಟ್ ನಾನು ರೆಡ್ ಕಲರ್ದ ಪೇಪರ್ ತೆಗೆದುಕೊಳ್ಳುತ್ತೇನೆ ಮೇರಿಗಂತೂ ನೀಲಿ ಬಣ್ಣ ಇಷ್ಟ ಮೇರಿ ಹೇಳ್ತಾಳೆ ನನಗೆ ಬ್ಲೂ ಕಲರ್ ಮೈ ಫೇವ್ರೆಟ್ ಅದಕ್ಕೋಸ್ಕರ ನಾನು ಬ್ಲೂ ತಗೋತೇನೆ ಅಂತ ಮೇರಿ ಹೇಳ್ತಾಳೆ ಮಾಮ ಈಗ ಪ್ರಾರಂಭಿಸೋಣ ಮೊದಲು ನಿಮ್ಮ ಕೈಯಲ್ಲಿರುವ ಚೌಕದ ಕಾಗದವನ್ನು ಸರಿಯಾಗಿ ಮಧ್ಯಕ್ಕೆ ಮಡಚಿರಿ ಕಾಗದವೇನು ಮಾಡೋದು ಸರಿಯಾಗಿ ಮಧ್ಯಕ್ಕೆ ಮಡಚೋದು ಮೀನ್ಸ್ ಫೋಲ್ಡ್ ಮಾಡೋದು ಈಗ ಒಂದು ಆಯತಾಕಾರ ಮೀನ್ಸ್ ಸ್ಕ್ವೇರ್ ಆಯಿತು ಅದನ್ನು ಇನ್ನೊಂದು ತಿಕ್ಕಿನಿಂದ ಮಡಚಿ ಈಗ ಒಂದು ಪುಟ್ಟ ಚೌಕವಾಯಿತು ಅಲ್ಲವೇ ಮೇರಿ ಹೌದು ಮಾಮ ಇದನ್ನು ಹಿಡಿದು ನೋಡಿದರೆ ನಾಲ್ಕು ಪದರಗಳು ಕಾಣಿಸುತ್ತವೆ ಮಾಮ ಒಂದು ಪದರನ್ನು ಅದರ ಕೆಳಗಿನ ತುದಿಗೆ ತಾಗುವಂತೆ ಅರ್ಧಕ್ಕೆ ಮಡಿ
ಆಪ್ರಿನ್, ಮಾಮ ನನಗೆ ಅರ್ಥವಾಗಲಿಲ್ಲ, ಮತ್ತೊಮ್ಮೆ ಹೇಳಿರಿ. ಮಾಮ ಮತ್ತೊಮ್ಮೆ ಹೇಳುವರು. ಮಾಮ ಆಪ್ರಿನ್ ಏನು ಕೇಳ್ತಾಳೆ, ಮಾಮನ, ಮಾಮ ನನಗೆ ಅರ್ಥ ಆಗಲಿಲ್ಲ, ಪ್ಲೀಸ್ ಮತ್ತೊಮ್ಮೆ ಹೇಳಿ ಒನ್ ಸೆಕೆಂಡ್ ಅಂತ ಕೇಳುತ್ತಾಳೆ ಆಪ್ರಿನ್. ಹಾಂ ಹಾಂ, ಈಗ ಅರ್ಥವಾಯಿತು ಮಾಮ, ನನಗೆ ಈಗ ಅರ್ಥವಾಯಿತು, ಇದು ತ್ರಿಕೋಣಾಕಾರದ ರಚನೆಯಾಯಿತು. ಮಾಮ ಸರಿ, ಈಗ ತ್ರಿಕೋಣಾಕೃತಿ ನಡುವೆ ಒಂದು ಸಿಳ್ಳು ಭಾಗ ಕಾಣುತ್ತಿದೆಯಲ್ಲವೇ, ಅದನ್ನು ಅಗಲಿಸಿಕೊಂಡು ಅದರ ಎರಡು ಅಂಚುಗಳನ್ನು ಎದುರು ಬದರಾಗಿ ಒತ್ತಿರಿ. ಆ ಮಾಮ ಹೇಳ್ತಾ ಇದ್ದಾನೆ ಅವರಿಗೆ ಯಾವ ರೀತಿ ಬೋರ್ಡ್ ತಯಾರು ಮಾಡಿ, ಹೇಳ್ತಾ ಇದ್ದಾನೆ ಅವರಿಗೆ ಯಾವ ರೀತಿ ಬೋರ್ಡ್ ತಯಾರು ಮಾಡಬೇಕು, ಯಾವ ರೀತಿ ಅವನ್ನು ಫೋಲ್ಡ್ ಮಾಡಬೇಕು ಅಂತ ಆ ಬೋಟನ್ನು ಮಾಡುವ ವಿಧಾನಗಳನ್ನು ತಿಳಿಸಿಕೊಡ್ತಾ ಇದ್ದಾನೆ ಮೇರಿ. ಇದು ಇನ್ನೊಂದು ಚೌಕವಾಯ್ತಲ್ಲವೇ ಮಾಮ, ಅದಕ್ಕೆ ಮೇರಿ ಅಂತಾಳೆ, ಇದು ಇನ್ನೊಂದು ಚೌಕ ಸ್ಕ್ವೇರ್ ಆಯ್ತಲ್ಲವೇ ಮಾಮ ಅಂತ ಕೇಳಿದ್ಲು ಆಪ್ರಿನ್. ಅರೇ ಇದು ಮಜವಾಗಿದೆ, ಮಜ ಮೀನ್ಸ್ ಹ್ಯಾಪಿ, ಸಂತೋಷವಾಗಿದೆ, ನೀವು ಹೇಳಿದಂತೆ ಮಾಡಿದೆ, ಇಲ್ಲಿ ನೋಡಿ ಮಾಮ. ಇಬ್ಬರು ಸರಿಯಾಗೇ ಮಾಡಿದಿರಿ, ಇಬ್ಬರು ಏನು ಮಾಡಿದಿರಿ, ವೆರಿ ಗುಡ್, ಸರಿಯಾಗಿ ಮಾಡಿದಿರಿ. ಈಗ ಈ ಆಕೃತಿ ಬಿಡಿಸಬಹುದಾದ ಎರಡು ಪಕ್ಕೆಗಳನ್ನು ಹಿಡಿದು ನಿಧಾನವಾಗಿ ಬಿಡಿಸಿರಿ. ಇಬ್ಬರು, ಅರೇ ಇದರೊಳಗಿಂದ ದೋಣಿ ಮೂಡಿ ಬರುತ್ತಿದೆ. ಅದಕ್ಕೆ ಇಬ್ಬರು ಏನು ಹೇಳ್ತಾರೆ ಆ ಮಾಮಾಗ, ಮಾಮ ಇದರೊಳಗಿಂದ ಏನಾಗಿದೆ, ಬೋಟ್ ಮೂಡಿ ಬರ್ತಿದೆ, ದೋಣಿ ಬರ್ತಾ ಇದೆ. ಇಬ್ಬರು, ನೋಡಿ ಮಾಮ, ನಾವು ದೋಣಿ ಮಾಡೇ ಬಿಟ್ಟೆವು. ಅದಕ್ಕೆ ಅವರು ಇಬ್ಬರು ಏನು ಮಾಡ್ತಾರೆ ಆಪ್ರಿನ್ ಮತ್ತು ಮೇರಿ, ಮಾಮ ಹೇಳ್ತಾ ಇದ್ದಾರೆ, ನೋಡಿ ಅಂಕಲ್, ನಾವಿಬ್ಬರು ಏನು ಮಾಡಿಬಿಟ್ಟು ಬೋಟ್ ರೆಡಿ ಮಾಡಿಬಿಟ್ಟು ಅಂತ ಹೇಳಿದ್ರು ಮಾಮ. ನೀವಿಬ್ಬರು ಬಹಳ ಜಾಣರು ಮಾಮ, ಅದ್ರ ಬೋತ್ ಅವ್ರಿಗು ಗುಡ್, ನೀವಿಬ್ಬರು ಭಾಳ ಜಾಣರು. ಆದರೆ ಈಗ ಮಳೆ ಬರುತ್ತಿಲ್ಲಲ್ಲವೇ, ಆದರೆ ಬಟ್ ಇವಾಗ ರೇನ್ ಬರ್ತಾ ಇಲ್ಲ, ದೋಣಿಯನ್ನು ಎಲ್ಲಿ ತೇಲಲು ಬಿಡ್ತೀರಿ ಅಂತ ಕೇಳ್ತಾನೆ. ಇಬ್ಬರು, ನಮ್ಮ ಮನೆಯ ತೊಟ್ಟಿಲಿ ಮಾಮ. ಮಕ್ಕಳು ಖುಷಿಯಿಂದ ತಮ್ಮ ಮನೆಗೆ ಕಡೆಗೆ ಓಡಿದ್ರು. ಮಾಮ ಅಂಕಲ್ ಹೇಳ್ತಾರೆ, ಮಾಮ ನಾವು ನೀರಿನ ಟ್ಯಾಂಕಲ್ಲಿ ನಮ್ಮ ದೋಣಿಯನ್ನು ತೇಲಲು ಬಿಡುತ್ತೀವಿ ಅಂತ ಹೇಳಿ ಖುಷಿ ಖುಷಿಯಾಗಿ ಸಂತೋಷದಿಂದ ಹ್ಯಾಪಿಯಾಗಿ ಏನು ಮಾಡ್ತಾರೆ, ಓಡಿ ಹೋಗ್ತಾರೆ. ಓಕೆ ಚಿಲ್ಡ್ರನ್, ನೀವು ಕಾಗದದ ಬೋಟ್ ದೋಣಿಯನ್ನು ಮಾಡುವುದನ್ನು ನೀಟಾಗಿ ಕಲಿತುಕೊಳ್ಳಿ. ಈ ಥರ ಪೇಪರ್ ಬೋಟನ್ನು ಮಾಡೋದನ್ನು ಕಲಿತುಕೊಳ್ಳಿ ಚಿಲ್ಡ್ರನ್, ಮಾಡಿ ನಿಮ್ಮ ಬುಕ್ಕಲ್ಲಿ ಅಂಟಿಸಿ, ಸ್ಟಿಕ್ ಮಾಡಿ. ಓಕೆ ಚಿಲ್ಡ್ರನ್, ನಿಮಗೆ ಈ ಪಾಠ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಲೈಕ್ ಚಿಲ್ಡ್ರನ್. ಥ್ಯಾಂಕ್ ಯು.